ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಸಿದ್ದಣ್ಣಗೌಡ ಫಕೀರಗೌಡ ಪಾಟೀಲ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡುತ್ತಿದ್ದ? 4 ವರ್ಷ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ವಿ. ಯಾರ ಪ್ರೋತ್ಸಾಹದ ಮೇಲೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು? ನಮ್ಮ ಗುರುಗಳಾದಂತ ಇಲ್ಲಿ ನಮ್ಮ ಅಂಗಡಿ ಒಳಗ ಎಚ್ ಎಂ ನಾಯಕರು ಅವರ ಒಂದು ರಾಜಕೀಯ ಮುಂದುವರೆದ 4 ವರ್ಷ ನಮ್ಮ ಕಾರ್ಯಕರ್ತರ ಕೆಲಸ ಮಾಡಿದ್ವಿ. ಆನಂತರ ತಾಲೂಕ್ ಪಂಚಾಯತಿಗೆ ಆಯ್ಕೆ ಆಯ್ತು. ಓಕೆ, ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವಂತ ಜನಪರ ಹೋರಾಟ ಏನಾದರೂ ಮಾಡಿದ್ರು? ಜನರು ಕೂಡ ಸ್ವಲ್ಪ ಕಾರ್ಯ ಸ್ವಲ್ಪ ಸಂಪರ್ಕ ಇಟ್ಕೊಂಡಿದ್ದೀವಿ. ಅದ್ರ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸಿದ್ರು? ಇಲ್ಲ, ಸಂಸ್ಥೆಗಳು ಏನಿಲ್ಲ, ಭಾಗವಹಿಸಿಲ್ಲ. ಜನರು ಕೂಡ ಸ್ವಲ್ಪ ಹೊಂದಾಣಿಕೆ ಹಾಕೊಂಡಿದ್ವಿ. ಓಕೆ, ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದ್ದಾರೆ? ನಮ್ಮ ತಂದೆಯವರಿದ್ದೇವೆ. ಅವರು ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ? ಕಾಂಗ್ರೆಸ್ ಪಕ್ಷದಿಂದ. ತಾವು ಈಗ ಪ್ರೆಸೆಂಟ್ ಯಾವ ಪಕ್ಷದಲ್ಲಿದ್ದಾರೆ? ನಾವು ಕಾಂಗ್ರೆಸ್ನಾಗೆ. ಓಕೆ, ರಾಜಕೀಯಕ್ಕೆ ಬಂದ ತಾವು ತಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದ ನಂತರ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು ಸರ್ ತಮ್ಮ ಕ್ಷೇತ್ರದಲ್ಲಿ? ಮಾಡಿದ್ರು, ನಮ್ಮ ಏರಿಯಾದೊಳಗೆ ಎಲ್ಲ ಕೆಲಸ ಮಾಡಿದ್ರು. ಅವಶ್ಯ ಇದ್ದಲ್ಲಿ ಎಲ್ಲ ಕೆಲಸಗಳನ್ನ. ಅಧಿಕಾರಕ್ಕೆ ಬರೋ ಮುಂಚೆ ಯಾವ ಥರ ಸಮಸ್ಯೆ ಆಯಿತು, ಅಧಿಕಾರಕ್ಕೆ ಬಂದ್ರೆ ಯಾವ ಥರ ಬಗೆಹರಿಸಿದ್ರು ಸರ್? ಸಮಸ್ಯೆ ಬಗೆಹರಿದ್ರು ಸರ್, ಇನ್ನೂ ಕೆಲಸ ಭಾಳ ಮಾಡುವುದಾಗ ಅವಶ್ಯ ಇದ್ದಷ್ಟು ಮಾಡಿ ಇನ್ನೂ ಭಾಳ ಸಮಸ್ಯೆ ಇದ್ರು ಸರ್. ಹೆಚ್ಚಾಗಿ ಏನು ಸಮಸ್ಯೆ ಐತೆ ಸರ್? ರೋಡಿನ ಭಾಳ ಅವಶ್ಯ ಇದ್ದೀವಿ ರೀ. ಸಭಾಭವನದಂತ ವ್ಯವಸ್ಥಿದ್ದೀರ ಅವರು ನಮ್ಮ ಅಂಗನವಾಡಿಗೆಲ್ಲ ಭಾಳ ರಿಪೇರಿ ಎಲ್ಲ ಕೆಲಸ ಭಾಳ ಇದೆ. ಓಕೆ, ತಮ್ಮ ಕ್ಷೇತ್ರದಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಯಾವ ಥರ ಕ್ರಮ ವಹಿಸ್ಕೊಂಡಿದ್ದೀರ ತಾವು? ಸ್ವಚ್ಛತೆ ಬಗ್ಗೆ ಈ ಗ್ರಾಮ ಪಂಚಾಯತಿ ಅವರ ಮಾಡೋದಲ್ರಿ, ಅಲ್ಲ ಅವರಿಗೆಲ್ಲ ಎಚ್ಚರಿಸ್ ಮಾಡಿ ಇನ್ನೂ ಕೆಲಸ ಮಾಡೋದೈತ್ರಿ. ಭಾಳ ಸ್ವಚ್ಛತೆ ಒಳಗೆ ಅಭಿವೃದ್ಧಿ ಆಗಬೇಕು. ಓಕೆ, ತಮ್ಮ ಸ್ವಇಚ್ಛೆಯಿಂದ ಶಿಕ್ಷಣದ ಬಗ್ಗೆ ಯಾವ ಥರ ಪ್ರೋತ್ಸಾಹ ನೀಡ್ತಾ ಇದ್ದೀರ ತಾವು? ಶಿಕ್ಷಣದ ಬಗ್ಗೆ ನೋಡ್ಕೊಂತಿದ್ದೇವೆ, ಶಾಲೆಗಳಿಗೆಲ್ಲ ಭೇಟಿ ಕೊಟ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ತಾವು ಇಷ್ಟು ಕಾಲಾವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡಿದಿರಾ, ಇನ್ನು ಮುಂದಿನ ಅವಧಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಹಾಕೊಂಡಿದ್ದೀರಾ? ಜನರದ ವಿಶ್ವಾಸ ಬೇಕು, ವಿಶ್ವಾಸ ತಗೊಂಡು ಮಾಡ್ಕೊಂಡು ಅಂದ್ರೆ ಏನೆಲ್ಲ ಅವಶ್ಯಕತೆ ಇದೆ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಹಾಕೊಂಡಿದ್ದೀರಾ ತಾವು? ಇನ್ನೂ ಮಾಡಬೇಕು ಅಂದ್ರೆ ಯಾವ ಥರ ಸಮಸ್ಯೆ ಏನು, ಯಾವ ಥರ ಸಮಸ್ಯೆ ಹೆಚ್ಚಾಗಿದೆ, ಏನೆಲ್ಲ ಮಾಡಬೇಕು ಅಂತ ಯೋಚನೆ ಹಾಕೊಂಡಿದ್ದೀರಾ? ಈಗ ನೋಡಿ, ಬಡ ಜನರಿಗೆ ಇನ್ನೂ ಬೇಕಾದಷ್ಟು ಕೆಲಸ ಆಗಬೇಕಾಗಿತ್ತು, ಸರಿಯಾದಂತಹ ವ್ಯವಸ್ಥೆ ಅವ್ರು ಸಿಗ್ತಾ ಇಲ್ಲ, ಅದನ್ನೆಲ್ಲ ಮಾಡ್ಬೇಕು ಅನ್ನೋ ವಿಚಾರ ಮುಂದೈತ್ರಿ. ಓಕೆ, ತಾವು ಈಗ ಪ್ರೆಸೆಂಟು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ರ, ತಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂಥ ಕೆಲಸ ಯಾವ್ದು ಮಾಡಿದಿರ ತಾವು ಇದುವರೆಗೆ? ಈಗ ಹೊಲಗಳು ನೋಡ್ರಿ, ಹೊಲಗಳಿಗೆಲ್ಲ ಹೋಗೋದು ಭಾಳ ಸಮಸ್ಯೆ ಐತೆ, ರೈತರಿಗೆಲ್ಲ ಭಾಳ ತೊಂದರೆ ಇರ್ತಲ್ಲ, ಅದನ್ನೆಲ್ಲ ನಾವು ಹೊಲಗಳ ದಾರಿ ಸಮಸ್ಯೆ ಬಗೆಹರಿಸಿದ್ರು, ಅದನ್ನು ಜನ ಈಗಲೂ ನೆನೆಸ್ತಾರೆ. ಹೌದು, ತಾವು ಈಗ ಪ್ರೆಸೆಂಟ್ ತಾಲೂಕ್ ಪಂಚಾಯತ್ ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಇನ್ನು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಅಭಿಪ್ರಾಯ ಇದೆ ಸರ್ ತಮಗೆ? ನೋಡ್ರಿ, ಅದು ಜನರ ಮ್ಯಾಗ ಅಲ್ರಿ, ಅದು ಜನರ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಅವ್ರು ಇದು ಮಾಡಿದ್ರೆ ಮುಂದೆ. ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವಜನತೆಗೆ ಮತ್ತು ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರಿಗೆ ಇನ್ನು ಹೆಚ್ಚಿನ ಒಂದು ಅನುಕೂಲ, ಸರ್ಕಾರದಿಂದ ಒಂದು ಅನುಕೂಲ ಆದ್ರೆ ಭಾಳ ಒಳ್ಳೆಯದು. ತಮ್ಮ ಮುಂಡಗೋಡ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಜನರಿಗೆಲ್ಲ ಈಗ ಮಹಿಳೆಯರಿಗಿನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡ್ಕೊಂತ ಬಂದಿರ್ತೀವಿ, ಅದು ಹೆಚ್ಚಿನ ಇದರೊಳಗೆ ನಮ್ಮ ಮಹಿಳೆಯರು ಮುಂದುವರೆದು ಮರ್ದಾರಿವೆ, ಅದು ಇನ್ನೂ ಹೆಚ್ಚಿನ ಒಂದು ಅವರಿಗೆ ಅಧಿಕಾರ ಕೊಟ್ಟರೆ ತಮ್ಮ ರಾಜಕೀಯ ಜೀವನ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ